ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಅವರ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೇವಿ. ನಾವು ಕೂಡ ಆರಾಮದೇವಿ. ಇವತ್ತು ಮಳೆ ಬಂದು ಬರತ್ತೈತಿ, ಏನು ಕೆಲಸ ಮಾಡೋಕ್ಕೂ ಬೇಜಾರಾಗತ್ತೈತಿ, ಸುಮ್ಮನೆ ಹೊತ್ಕೊಂಡು ಮಕ್ಕೋಬೇಕನ್ಸತ್ತೈತಿ. ಇನ್ನೂ ಅಡುಗೆನೂ ಮಾಡಿಲ್ರಿ, ಇನ್ನೂ ಮಳೆ ಸಮ ಸುಮ್ಮನೆ ಕುತ್ಕೊಳೋದು ಮಲ್ಕೊಳೋದು ಇದ ಕೆಲಸ ಆತೈತಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ತೀವಿ? ಮಧ್ಯಾಹ್ನ ರೀ, ಇವತ್ತು ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ರೀ, ಜುಣಕ ಜೋಳದ ರೊಟ್ಟಿ. ಹಾಂ, ಜುಣಕ ಮಾಡ್ತೀವಿ. ಹಂಗಾರೆ ಜುಣಕ ಹೊಡೆಯದ ಇವತ್ತು. ಹಾಂ, ಹಂಗಾರೆ ಜುಣಕ ನೋಡೋಣ ಬರ್ರಿ, ಇದು ಹೆಂಗೆ ಮಾಡ್ತೈತಿ ಹೆಂಗೆ ಅನ್ನೋದು ನೋಡೋಣ. ಬರ್ರಿ ಹಂಗಂದ್ರೆ, ಈಗ ಬಿಸಿ ಬಿಸಿ ಜುಣಕ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡೋಣಂತ, ಮಾಡಿ ಊಟ ಮಾಡೋಣಂತ. ಫ್ರೆಂಡ್ಸ್, ಇಲ್ಲಿ ಜುಣಕ ಮಾಡೋಕೆ ನಾ ಎಲ್ಲ ರೆಡಿ ಮಾಡಿಟ್ಕೊಂಡಿನಿ. ಇಲ್ಲಿ ನೋಡ್ಬೋದು, ಕರಿಬೇವು, ಕೊತ್ತಂಬರಿ, ಸಾಸ್ವಿ, ಜೀರ್ಗಿ, ಬೆಳ್ಳುಳ್ಳಿ ಗಡ್ಡಿ, ಒಂದು 4 ಪೀಸ್ನಷ್ಟು ಉಳ್ಳಾಗಡ್ಡಿನೂ ಇಟ್ಕೊಂಡಿನಿ. ಇಲ್ಲಿ ಮೊದಲು ಎಣ್ಣೆ ಕಾಸಾಕಿಟ್ಟೇನಿ ರೀ ನಾನು, ಅದಕ್ಕೆ ಈಗ ನಾನು ಸಾಸ್ವಿ ಹಾಕಾಕತ್ತೀನಿ. ಈಗ ಸಾಸ್ವಿ ಚಟಪಟ ಚಟಪಟ ಅಂತ ಸಿಡಿಬೇಕು ರೀ. ಇದು ನೋಡಿ, ಸಿಡ್ಯಾಕತ್ತಾವ ನಮ್ಮ ಸಾಸ್ವಿ ಚಟಪಟ ಅಂಥೇಳಿ. ಈಗ ಇದಕ್ಕೆ ನಾನು ಜೀರಿಗೆ ಹಾಕ್ಕೊಂಡಿವ್ರಿ. ಈಗ ಜೀರಿಗೆನೂ ಸಿಡಿಬೇಕು ರೀ. ಆಗಿಂದ ಇಲ್ಲೇ ಬೆಳ್ಳುಳ್ಳಿ ಗಡ್ಡಿ ರೀ, 4 ಪೀಸ್ನಷ್ಟು ಉಳ್ಳಾಗಡ್ಡಿನೂ ಹಾಕ್ಕೊಂಡೇನಿ ರೀ ನಾನು. ಇಲ್ಲಿ ನಾವು ಬೆಳ್ಳುಳ್ಳಿ ಹಾಕಿ ಮಾಡತ್ತೀವಿ. ಆಮೇಲೆ ಇಲ್ಲಿ ನಾನು ಕರಿಬೇವು ಹಾಕೊಂಡಿನಿ ರೀ, ಕರಿಬೇವಿನ ಒಗ್ಗರಣೆಯಾಗ ಹಾಕ್ಕೊಂಡೇನಿ ರೀ. ಈಗ ಇಷ್ಟು ಆಗಿ ಇದನ್ನಷ್ಟು ಒಂದು ಸ್ವಲ್ಪ ಹೊದ್ಲು ಬಾಡಿಸ್ಬೇಕು ರೀ. ಹಿಂಗೆ ನೋಡ್ರಿ, ಈಗ ಎಣ್ಣೆಯಾಗ ನಮ್ಮದೆಲ್ಲ ಫ್ರೈ ಆಗಕತ್ತೈತಿ. ಈಗ ಇಲ್ಲಿ ನಾನು ಹಸೆಕಾಳನ್ನ ಅರ್ಧಿಟ್ಕೊಂಡೇನಿ ರೀ. ಈಗ ನಾನು ಇಲ್ಲೇ ಹುಣ್ಸೆಹಣ್ಣಿನ ರಸನೂ ಹಾಕಿದ್ದೆ ರೀ, ಹುಣ್ಸೆಹಣ್ಣು ನಾನು ಇಲ್ಲೇ ನೆನೆ ಇಟ್ಕೊಂಡಿದ್ದೆ ರೀ, ಒಂದು ಲಿಂಬೆಹಣ್ಣಿಂದ ಗಾತ್ರದಷ್ಟು ನೆನೆ ಇಟ್ಕೊಂಡಿರ್ತೇನಲ್ಲ ರೀ ರಸ ತಕ್ಕೊಂಡು. ಅದನ್ನ ರಸನ ಈಗ ಇಲ್ಲಿ ನಾನು ನಮ್ಮ ಜುಣಕಕ್ಕೆ ಹಾಕೊಳತ್ತೇನೆ ರೀ. ನಾನು ಇದು ಒಂದು ಕುದಿ ಕುದಿಲಿ, ಈಗ ನೋಡಿರಿ ಕುದಿ ಆತೈತಿ. ಈಗ ಇದಕ್ಕೆ ನಾವು ಅರ್ಶಿನ ಪುಡಿ ಅದು ಹಾಕೊಳೋಣ ರೀ. ಈಗ ಇನ್ನೊಂದು ಸ್ವಲ್ಪ ಇಲ್ಲಿ ರಸ ಉಳ್ದೈತೆ ರೀ, ಅದನ್ನೊಂದು ಸ್ವಲ್ಪ ಹಾಕಿದೆ ರೀ. ಈಗ ನಾನು ಹುಳಿನ ಹುಳಿ ನೋಡ್ಕೊಂಡು ಹಾಕೋಬೇಕು ರೀ. ಈಗ ನೋಡಿರಿ ಇದು ಒಂದು ಸುತ್ತ ಕುದಿಲಿ. ಈಗ ಇದಕ್ಕೆ ಅರ್ಶಿನ ಪುಡಿನ, ಆಮೇಲೆ ನಾನು ಇಲ್ಲೇ ಕೊತ್ತಂಬರಿನೂ ಹಾಕ್ಕೊತೇನೆ ರೀ. ಇದಕ್ಕೆ ಈಗ ಹಾಕ್ಕೊಂಡ್ಬಿಡ್ತೇನೆ ರೀ ಕೊತ್ತಂಬರಿನ. ನೋಡಿರಿ ಕೊತ್ತಂಬರಿನೂ ಹಾಕ್ಕೊಂಡೆ, ಇದು ಒಂದು ಸ್ವಲ್ಪ ಕುದಿಲಿ. ಈಗ ಈಗ ಇಲ್ಲೇ ನಮ್ಮ ಹಸೆಕಾರ ಅರ್ಧಿಟ್ಕೊಂಡಿದ್ವಲ್ಲ ರೀ, ಆ ಹಸೆಕಾರನೂ ಇಲ್ಲೇ ಹಾಕ್ಕೊಳತ್ತೀನಿ ರೀ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ನೀವು ಖಾರನೂ ಇಲ್ಲೇ ಹಾಕ್ಕೋಬೋದು ರೀ. ಈಗ ನೋಡಿರಿ ಇದಷ್ಟು ನಾನು ಒಗ್ಗರಣೆಯಾಗ ಕಲಿಸ್ಕೊಳತ್ತೇನೆ. ಈಗ ಹುಣ್ಸೆಹಣ್ಣಿನ ರಸ, ಖಾರ ಎಲ್ಲನೂ ಕಲಿಸ್ಕೊಳತ್ತೇನೆ ರೀ. ಈಗ ನಾವು ಎಷ್ಟು ಜುಣಕ ಮಾಡ್ಕೊತೀವಲ್ಲ ರೀ, ಅದ್ರ ಮೇಲೆ ಇಲ್ಲಿ ನಾವು ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು ರೀ. ಇಲ್ಲಿ ನಾನು 4 ಗ್ಲಾಸ್ನಷ್ಟು ನೀರು ಹಾಕ್ಕೊತೇನೆ ರೀ. ಈಗ ಇಲ್ಲಿ ನಾವು ಜುಣ್ಕಕ್ಕೆ ಯಾವ ಹಿಟ್ಟು ಬಳಸಾಕತ್ತೇನಂದ್ರೆ ಹೆಸರು, ಆಮೇಲೆ ಕಡ್ಲಿ, ಜೀರಿಗೆ ತೊಗೊಂಡಿಲ್ಲ ನಾವು, ಗಿರಣಿಗೆ ಹಾಕಿಸ್ಕೊಂಬಂದು ಅದನ್ನ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ ರೀ. ಆ ಹಿಟ್ಟಿಲಿ ಇವತ್ತು ನಾವು ಇಲ್ಲೇ ಜುಣ್ಕ ಮಾಡತ್ತೀವಿ ರೀ. ಹೆಸರು, ಕಡ್ಲಿ, ಆಮೇಲೆ ಜೀರಿಗೆ ರೀ, ಇವನ್ನಷ್ಟು ನಾವು ಗಿರಣಿ ರೀ ಮಷಿನ್ ಅಂತೇಳ ಮಷಿನ್ ಹಾಕಿಸ್ಕೊಂಬಂದು ಇಟ್ಕೊಂಡಿರ್ತೀವಿ ರೀ. ಆ ಹಿಟ್ಟಿಲಿ ಇವತ್ತು ನಾವು ಇಲ್ಲೇ ಜುಣ್ಕ ಮಾಡೋಣ ರೀ. ಇಲ್ಲೇ ಇದಕ್ಕೆ ನಾನು ಸ್ವಲ್ಪ ಬೆಲ್ಲನೂ ಹಾಕಿದೆ. ಈಗ ಬೆಲ್ಲ ಹಾಕಿಂದ ಈಗ ನೋಡೋಣ ನೀರು. ನೋಡಿ ಈಗ ನಾನಿಲ್ಲ ನೀರು ಹಾಕೊಳತ್ತೇನೆ. ಈಗ ನಾವಿನ್ನ ಇದು ಕುದಿ ಹತ್ತೋದಾಗ ಇಲ್ಲಿ ನಾವು ಹಿಟ್ಟು ಕಲಿಸ್ಕೊಳೋಣಂತ್ರಿ. ಈಗ ನೋಡಿಲ್ಲ ನಾವು ಒಂದು ಬಟ್ಲು ತುಂಬ ಹಿಟ್ಟು ತೊಗೊಂಡೇನಿ ರೀ. ನಮ್ಮ ಹೆಸರು, ಕಡ್ಲಿ, ಜೀರಿಗೆ ಮಿಕ್ಸ್ ಮಾಡಿದ್ರಿ ಇದು ಹಿಟ್ಟು ಮಷಿನಾಗ ಹಾಕಿಸ್ಕೊಂಬಂದಿದ್ದು. ಈಗ ಇದನ್ನ ಗಂಟು ಬರ್ಲಂಗೆ ಕಲಿಸ್ಕೊಂಡು ಇಟ್ಕೊಂಡೇನಿ ರೀ. ಈಗ ಇಲ್ಲೇ ನಮ್ಗೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನ ನಾ ಇಲ್ಲೇ ಹಾಕೊಳತ್ತೇನಿ ರೀ. ಇದು ಕುದಿಬೇಕು ರೀ. ಈಗ ಉಪ್ಪು, ಖಾರ, ಬೆಲ್ಲ ಹಾಕೇವಲ್ಲ ರೀ ಅದಷ್ಟು ಹೊಂದ್ಕೋಬೇಕು ರೀ. ಈಗ ಇದು ನೋಡಿರಿ ಕುದಿ ಹತ್ತೈತಿ. ಈಗ ಇದು ಈಗ ಇದಕ್ಕೆ ನಾವು ನಮ್ಮ ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ ರೀ ಆ ಹಿಟ್ಟನ್ನ ಈಗ ಹಾಕೊಳಂತ್ರಿ. ಇದು ಗಂಟು ಬರ್ಲಂಗೆ ನಾವು ಇದನ್ನ ಕಲಸ್ಬೇಕಾಕತ್ರಿ. ಗಂಟು ಆತಂದ್ರೆ ನಮ್ಮ ಜುಣಕ ಸರಿಯಾಗಂಗಿಲ್ಲ ರೀ. ಈಗ ನೋಡ್ರಿ ಈಗ ಹಿಟ್ಟು ಹಾಕೊಳೋಣ ರೀ. ಕಲಸಿಟ್ಟಿದ್ವಲ್ಲ ಅದು ಕೈಯಾಡ್ಕೋತನೇ ಇರಬೇಕು ರೀ. ಕೈಯಾಡ್ಸೋದು ಬಿಟ್ವಿ ಗಂಟು ಆಗ್ಬಿಡ್ತೈತೆ ರೀ. ಇದು ನೋಡ್ರಿ ಈಗ ನಾ ಕೈಯಾಡ್ಸ್ಕೊಂತ ಹೆಂಗೆ ಗಟ್ಟಿ ಆತ್ರಿ ನಮ್ಮ ಜುಣಕ್ಕೆ.
ನೋಡ್ಬೋದು ಮಸ್ತ್ ರುಚಿ ಐತ್ರಿ. ಅಲ್ಲಿ ಮಸ್ತ್ ಘಮ 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 ಅಂತ ವಾಸನೆನೂ ಬರತೈತಿ. ಸೂಪರ್ ಆತಲ್ರಿ ನಮ್ಮ ಜುಣಕ ನೋಡ್ರಿ. ಅಲ್ಲಿ ಗಂಟಾಗಿಲ್ರಿ, ಈಗ ಗಂಟಾಗ್ಲಂಗೆ ಕಲಸ್ಕೊಳತ್ತೀನಿ ರೀ. ಈಗಿದು ಚಂದಾಗ ಕುದಿಬೇಕ್ರಿ ಇದು, ಯಾಕಂದರೆ ಹಿಟ್ಟಿಂದಲ್ರಿ ಇದು. ಹಿಟ್ಟು ಚಂದಾಗ ಕುದಿಬೇಕಾಗತ್ತೆ ರೀ ಇದು. ಇದನ್ನ ನಾವೀಗ ಕುದಿಯಾಕ ಬಿಡೋಣನ್ರಿ. ನೋಡ್ರಿ ಹಂಗೆ ಕುದಿ ಹತ್ತಾಗತ್ತೈತಿ ಈಗ ನಮ್ಮದು ಜುಣಕಕ್ಕೆ. ಕುದಿಲ್ರಿ ಈಗಿದು ನೋಡ್ಬೋದು. ಈ ಜುಣ್ಕ ನಾವು ಬಿಸಿ ಬಿಸಿ ರೊಟ್ಟಿ, ಚಪಾತಿ ಎಲ್ಲರ ಜೊತೆನೂ ತಿನ್ಬೋದು ರೀ. ಆದ್ರೆ ಜೋಳದ ರೊಟ್ಟಿಗಿದು ಬೆಸ್ಟ್ ಕಾಂಬಿನೇಷನ್ ರೀ. ಅಷ್ಟೇ ಇದು ಹೆಲ್ತಿ ಫುಡ್ಡೂ ಐತ್ರಿ. ಈಗ ನೋಡ್ರಿ ನಮ್ಮ ಜುಣಕ ಆಲ್ಮೋಸ್ಟ್ ಆತ್ರಿ ಈಗಿದು. ನೋಡ್ರಿ ಫುಲ್ ಕುದ್ದು ಕುದ್ದು ಹಿಂಗಾಗೈತ್ರಿ. ಈಗ ನಮ್ಮ ಜುಣಕ ರೆಡಿ ಆತ್ರಿ. ಈಗ ಇದಕ್ಕೆ ನಾವು ಕಾಂಬಿನೇಷನ್ ಏನ್ರಿ, ಈಗ ನಾವೀಗ ಜೋಳದ ರೊಟ್ಟಿನ ಪ್ರಿಪೇರ್ ಮಾಡ್ಕೊಳೋಣನ್ರಿ. ಜೋಳದ ರೊಟ್ಟಿನ ಜುಣಕ ಮಸ್ತ್ ಊಟ ರೀ ನಮ್ಮ ಉತ್ತರ ಕರ್ನಾಟಕದ್ದು. ಬರ್ರಿ ಜೋಳದ ರೊಟ್ಟಿ ಮಾಡೋಣಂತ. ಈಗ ಇಲ್ಲಿ ನಾ ಜೋಳದ ರೊಟ್ಟಿ ಮಾಡ್ಕೊಳಕ್ಕೆ ನೀರು ಇಟ್ಕೊಂಡೇನ್ರಿ. ಬಿಸಿ ನೀರು ಬೇಕಲ್ರಿ ಜೋಳದ ರೊಟ್ಟಿ ಮಾಡೋಕೆ, ಹಂಗಾಗಿ ಇಲ್ಲಿ ನೀರು ಬಿಸಿ ಮಾಡತ್ತದ್ರಿ. ಈಗ ಇಲ್ಲಿ ಹಿಟ್ಟನ್ನ ಸಾಣಿಸ್ಕೋಬೇಕ್ರಿ, ಯಾಕಂದ್ರೆ ತೌಡು ಇರ್ತೈತಲ್ರಿ ಅದ್ರಾಗ, ತೌಡು ತೆಗಿಬೇಕ್ರಿ ಅದನ್ನು ನಾವು. ನೋಡ್ರಿ ಮ್ಯಾಗ ತೌಡು ಬಂತು. ಈಗ ಇಲ್ಲಿ ಹಿಟ್ಟು ಜಡಿ ಹಿಡ್ಕೊಂಡು ಇಟ್ಟೈತ್ರಿ. ಈಗ ಇಲ್ಲಿ ಇಲ್ಲ ನಾವು ನಡು ಈಗ ನೀರು ಹಾಕ್ಕೊಳಕ್ಕೆ ಜಾಗ ಮಾಡ್ಕೊಳತೈತ್ರಿ. ಇಲ್ಲಿ ಈಗ ಇಲ್ಲಿ ನಮ್ಮ ನೀರು ಕುದ್ದಿದ್ವಲ್ರಿ, ಅದನ್ನೀಗ ನಾವು ಜಿಗಿಟ್ ಹಾಕ್ಕೋಬೇಕ್ರಿ. ಇದು ನಾವು ಜಿಗಿಟ್ ಹಾಕ್ಕೊಳೋದಂತೀವಿ ರೀ. ಇದು ಜೋಳದ ಹಿಟ್ಟಲ್ರಿ, ಹಂಗಾಗಿ ಇದಕ್ಕೆ ನಾವು ಜಿಗಿಟ್ ಬರಲಿ ಅಂಥೇಳಿ ಬಿಸಿ ನೀರು ಹಾಕ್ಕೊಂಡು ಇಲ್ಲಿ ಜಿಗಿಟ್ ಹಾಕ್ಕೊಂಡು ಈಗ ಹಿಟ್ಟು ನಾದ್ಕೊಳತ್ತೀವಿ ರೀ. ಈಗ ನಾವು ಬಿಸಿ ಇರ್ತೈತಲ್ರಿ, ಹಂಗಾಗಿ ಇಲ್ಲೇ ಸ್ಪೂಲಿನಲ್ಲೇ ಕಲ್ಸಾಕತ್ತೈತಿ. ಆಮೇಲೆ ಇದನ್ನು ಕೈಲಿಂತ್ರನ ನಾವು ಕಲ್ಸ್ಕೋಬೇಕಾಕತ್ರಿ. ನೋಡಿ ಜಿಗಿಟ್ ಹಾಕ್ಕೋಬೇಕ್ರಿ ಎಷ್ಟು ಬೇಕಷ್ಟು. ಭಾಳ ನೀರು ಸುಡ್ತಿರ್ತೈತ್ರಿ, ನೋಡಿ ಕಲ್ಸ್ಕೋಬೇಕಾಕತ್ರಿ ಇದನ್ನು. ಈಗ ನಾವು ಕೈಲಿನ ಕಲ್ಸು ಅಂಕ ಮಟ್ಟ ಇಲ್ಲಿ ನಮ್ಮ ಹಂಚು ಕಾಯ್ಬೇಕ್ರಿ. ಹಂಚು ಕಾದ ರೊಟ್ಟಿ ಮಸ್ತ್ ಬರ್ತೈತ್ರಿ. ಈಗ ನೋಡ್ರಿ ಇಲ್ಲಿ ಕೈಲೇನಂತನ ಕಲಸ್ಕೊಳತ್ತೈತ್ರಿ. ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ತಣ್ಣೀರು ಚಿಮುಕಿಸ್ಕೊಂತ ನಾವು ಹಿಟ್ಟನ್ನ ನಾದಬೇಕಾಕತ್ರಿ. ನೋಡ್ರಿ ಈಗ ನಮ್ಮ ರೊಟ್ಟಿ ಹದಕ್ಕೆ ಹಿಟ್ಟು ನಾವಿಲ್ಲೇ ಕಲಸ್ಕೊಂಡ್ವಿ. ಕೈಲಿಂದ ಚಂದಾಗ ನಾದ್ಬೇಕ್ರಿ. ಈಗ ನೋಡ್ರಿ ನಮಗೆ ಅಷ್ಟು ಸೈಜ್ ಬೇಕು ರೊಟ್ಟಿಗೆ, ಅಷ್ಟು ನಾ ಇಲ್ಲೇ ಹಿಟ್ಟು ಹರ್ಕೊಳತ್ತೈತ್ರಿ. ಈಗ ನೋಡ್ರಿ ರೊಟ್ಟಿ ನಮ್ಮ ರೆಡಿ ಆಗಕತ್ತು ರೀ. ಈಗ ಒಂದು ಸ್ವಲ್ಪ ಹೊತ್ತು ಒಂದು ಕೈಲೇ ತಟ್ಕೋಬೇಕ್ರಿ, ಒಂದು ಸ್ವಲ್ಪ ಹಂಗೆ ಆಗುವಷ್ಟು. ಆಮೇಲೆ ನಾವು ಎರಡು ಕೈಲೇನು ತಟ್ಕೊಂಡು ರೊಟ್ಟಿನ ಮಾಡ್ಬೇಕಾಕತ್ರಿ. ಇಲ್ಲಪ್ಪ ಅಂದರೆ ನಿಮ್ಗೆ ಉದ್ದಾಕ್ ಬರ್ತೈತೆ ಅಂದರೆ ನೀವು ಉದ್ದಿನೂ ಮಾಡ್ಕೋಬೋದ್ರಿ. ನೋಡ್ರಿ ನಮ್ಮ ರೊಟ್ಟಿ ರೆಡಿ ಆಯ್ತು. ಈಗ ಇದಕ್ಕೀಗ ನಾವು ಒಂದು ಅರ್ಬಿಲೇನು ಇದಕ್ಕೆ ನಾವು ಇಲ್ಲಿ ನೀರು ಹಚ್ಬೇಕಾಕತ್ರಿ. ಮ್ಯಾಗ ತಣ್ಣೀರು ಒಂದು ಬಟ್ಟೀಲಿ ಹಚ್ಬೇಕ್ರಿ ಇದನ್ನ. ನೋಡ್ರಿ ಈಗ ಇಲ್ಲಿ ಒಂದು ಬಟ್ಟೀಲಿ ನಾವು ಹಚ್ಚಾಕತ್ತೀವ್ರಿ ರೊಟ್ಟಿಗೆ. ಈಗ ಹಚ್ಚಿದ ನಮ್ಮ ರೊಟ್ಟಿ ಬೇಯಕ್ಕೆ ಚಲೋ ಆಕತ್ರಿ. ಚಂದಾಗಿದು ಬೇಯಿಸ್ಬೇಕಾಕತ್ರಿ ರೊಟ್ಟಿನ. ಇದು ಬೇಯಿದ ಮಟ್ಟ ಅಂದರೆ ನಾವು ಇನ್ನೊಂದು ರೊಟ್ಟಿ ಮಾಡ್ಕೊಳೋಣ್ರಿ. ಇಲ್ಲಿ ಒಂದು ಅಲ್ಲಿ ಬೇಯಕ್ಕೆ ಇಟ್ಟೀವ್ರಿ, ಈಗ ಇಲ್ಲಿ ಇನ್ನೊಂದು ಮಾಡ್ಕೊಳತ್ತೈತಿ. ನೋಡ್ಬೋದ್ರಿ ಈಗ ಮಸ್ತ್ ಆತಲ್ರಿ ನಮ್ಮ ಜೋಳದ ರೊಟ್ಟಿ.
ನೋಡ್ರಿ ಹೆಂಗೆ ಉಬ್ಬಿ ಬರತೈತಿ. ಈಗ ಇನ್ನೊಂದು ರೊಟ್ಟಿನೂ ಇಲ್ಲೇ ನಾವು ಹಂಚ ಮೇಲೆ ಹಾಕೋಣತ್ತೀವ್ರಿ. ಹಿಂಗೆ ಮತ್ತು ನಾವು ಅರ್ಬಿಲೇನ ನೀರು ಹಚ್ಕೋಬೇಕಾಕತ್ರಿ ರೊಟ್ಟಿಗೆ ಫುಲ್ ಬೇಸಾಕ. ಈಗ ನೋಡ್ರಿ ನಮ್ಮದು ಊಟದ ತಾಟ ರೆಡಿ ಆಯ್ತು. ಶೇಂಗಾ ಚಟ್ನಿ, ಮಿಜ್ಗಾರ, ರೊಟ್ಟಿ, ಉಪ್ಪಿನಕಾಯಿ, ಮೆಂತೆ ಸೊಪ್ಪು, ಜುಣುಕಾರಿ. ಈಗ ನಮ್ಮದು ರೊಟ್ಟಿ ಜುಣುಕ ಎಲ್ಲ ರೆಡಿ ಆತ್ರಿ. ಹೆಂಗಾತಂತ ಹೇಳಿ ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ನಮ್ಗೆ ಹಂಗೆ ಸಪೋರ್ಟ್ ಮಾಡ್ಕೊತ ಇರ್ರಿ. ಇದು ಹೆಂಗಾಗೈತೆ ಅನ್ನೋದು ನಂಗೆ ತಪ್ಪಲಂಗೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕ್ರಿ. ಅಂದರೆ ನಮಗೂ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನೀವು ಪ್ರೋತ್ಸಾಹ ಕೊಟ್ಟಂಗೆ ಆಕತಿ. ಹಿಂಗಾಗಿ ಏನು ಅನ್ನೋದಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.